ಒಂದನೆಯ ತರಗತಿ ಪ್ರಥಮ ಭಾಷೆ ಕನ್ನಡ ಸವಿ ಕನ್ನಡ ಪ್ರಶ್ನೋತ್ತರಗಳು ಪಾಠ 17 ಕೈ ತೊಳೆಯಬೇಕು ಇದೊಂದು ಗದ್ಯ ಅಭ್ಯಾಸ ಅಭ್ಯಾಸದ ಮೊದಲನೆಯ ಭಾಗ ಆ ಈ ಪ್ರಶ್ನೆಗಳನ್ನು ಮಕ್ಕಳಿಗೆ ಕೇಳಿ ಅವರಿಂದ ಉತ್ತರಗಳನ್ನು ಬರೆಯಿಸಿ ಮೊದಲನೆಯ ಪ್ರಶ್ನೆ ತಿಂಡಿ ತಿನ್ನುವ ಮೊದಲು ಏನನ್ನು ತೊಳೆದುಕೊಳ್ಳಬೇಕು ತಿಂಡಿ ತಿನ್ನುವ ಮೊದಲು ಏನನ್ನು ತೊಳೆದುಕೊಳ್ಳಬೇಕು ತಿಂಡಿ ತಿನ್ನುವ ಮೊದಲು ಕೈ ತೊಳೆದುಕೊಳ್ಳಬೇಕು ತಿಂಡಿ ತಿನ್ನುವ ಮೊದಲು ಕೈ ತೊಳೆದುಕೊಳ್ಳಬೇಕು ಎರಡನೇ ಪ್ರಶ್ನೆ ಕೊಳಕಾದ ಕೈಯಿಂದ ತಿಂದರೆ ಏನು ಕೆಡುತ್ತದೆ ಕೊಳಕಾದ ಕೈಯಿಂದ ತಿಂದರೆ ಏನು ಕೆಡುತ್ತದೆ ಕೊಳಕಾದ ಕೈಯಿಂದ ತಿಂದರೆ ಆರೋಗ್ಯ ಕೆಡುತ್ತದೆ ಕೊಳಕಾದ ಕೈಯಿಂದ ತಿಂದರೆ ಆರೋಗ್ಯ ಕೆಡುತ್ತದೆ ಮೂರನೇ ಪ್ರಶ್ನೆ ಅಮ್ಮ ತನ್ನ ಮಕ್ಕಳಿಗೆ ಏನು ಕೊಟ್ಟಳು ಅಮ್ಮ ತನ್ನ ಮಕ್ಕಳಿಗೆ ಏನು ಕೊಟ್ಟಳು ಅಮ್ಮ ತನ್ನ ಮಕ್ಕಳಿಗೆ ಅಮ್ಮ ತನ್ನ ಮಕ್ಕಳಿಗೆ ತಿಂಡಿ ಮತ್ತು ಹಾಲು ಕೊಟ್ಟರು ಅಮ್ಮ ತನ್ನ ಮಕ್ಕಳಿಗೆ ತಿಂಡಿ ಮತ್ತು ಹಾಲು ಕೊಟ್ಟರು ಮುಂದಿನ ಭಾಗ ದೇಹದ ಕೆಲವು ಅಂಗಾಂಗಗಳ ಹೆಸರುಗಳನ್ನು ನೀಡಲಾಗಿದೆ ಮಕ್ಕಳಿಂದ ಅವುಗಳನ್ನು ಹೇಳಿಸಿ ಕೊಟ್ಟಿರುವ ಜಾಗಗಳಲ್ಲಿ ನಾಲ್ಕು ಸಲ ಬರೆಯಿಸಿ ಮೊದಲನೆಯದು ಕೈ ಕೈ ಕಾಲು ಕಾಲು ಬೆರಳು ಬೆರಳು ಮೈ ಮೈ ತೋಳು ತೋಳು ಮುಖ ಮುಖ ಕಣ್ಣು ಕಣ್ಣು ಮೂಗು ಮೂಗು ಬಾಯಿ ಬಾಯಿ ಹಲ್ಲು ಹಲ್ಲು ಅಭ್ಯಾಸದ ಭಾಗ ಈ ದಿನನಿತ್ಯ ತೊಳೆಯಬೇಕಾದ ಅಂಗಗಳ ಹೆಸರನ್ನು ಆರಿಸಿ ಕೊಟ್ಟಿರುವ ಜಾಗದಲ್ಲಿ ಬರೆಯಿಸಿ ಮೊದಲನೆಯದು ಕೈ ಕೈ ಬಾಯಿ ಬಾಯಿ ಕಾಲು ಕಾಲು ಹಲ್ಲು ಹಲ್ಲು ಮೈ ಮೈ ಮೂಗು ಮೂಗು ಕಣ್ಣು ಕಣ್ಣು ಹೃದಯ ಹೃದಯ ತೊಳಿಲಿಕ್ಕೆ ಸಾಧ್ಯ ಆಗಲ್ಲ ಶ್ವಾಸಕೋಶ ಶ್ವಾಸಕೋಶನು ಕೂಡ ತೊಳಿಲಿಕ್ಕೆ ಸಾಧ್ಯ ಆಗಲ್ಲ ಮುಖ ಮುಖ ಭಾಗ ಇ ಕೊಟ್ಟಿರುವ ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿಸಲು ತಿಳಿಸಿ ಮೊದಲನೆಯ ಪ್ರಶ್ನೆ ಅಮ್ಮ ತಿನ್ನಲು ಡ್ಯಾಶ್ ಕೊಡು ತಿಂಡಿ ಕೊಡು ಅಮ್ಮ ತಿನ್ನಲು ತಿಂಡಿ ಕೊಡು ಎರಡನೇ ಪ್ರಶ್ನೆ ಮೊದಲು ಡ್ಯಾಶ್ ತಿನ್ನುವೆ ತಿಂಡಿ ತಿನ್ನುವೆ ಮೊದಲು ತಿಂಡಿ ತಿನ್ನುವೆ ಮೂರನೇ ಪ್ರಶ್ನೆ ಕೊಳಕು ಕೈಯಿಂದ ತಿಂದರೆ ಡ್ಯಾಶ್ ಕೆಡುತ್ತದೆ ಆರೋಗ್ಯ ಕೆಡುತ್ತದೆ ಕೊಳಕು ಕೈಯಿಂದ ತಿಂದರೆ ಆರೋಗ್ಯ ಕೆಡುತ್ತದೆ ನಾಲ್ಕನೇ ಪ್ರಶ್ನೆ ನನ್ನ ಮಕ್ಕಳು ಡ್ಯಾಶ್ ಆರೋಗ್ಯವಂತರು ನನ್ನ ಮಕ್ಕಳು ಆರೋಗ್ಯವಂತರು ಇಲ್ಲಿಗೆ ಈ ವಿಡಿಯೋನ ಕೊನೆಗೊಳಿಸೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು